ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಇನ್ನೊಂದು 5-6 ದಿನ ಮಾತ್ರ ಇದೆ ಚುನಾವಣೆಗೆ ಕರ್ನಾಟಕದಲ್ಲಿ ಬದಲಾಯಿತೇನ್ರಿ ಎಲೆಕ್ಷನ್ ಟ್ರೆಂಡ್ ನಿಜವಾಗ್ಲೂ ಯಾಕೆ ಈ ಟ್ರೆಂಡ್ ಚೇಂಜ್ ಆಯ್ತು ಈ ಟ್ರೆಂಡ್ ಚೇಂಜ್ ಆಗೋದಕ್ಕೆ ಏನು ಕಾರಣ ಮೊದಲು ಯಾರ ಪರವಾಗಿ ಟ್ರೆಂಡ್ ಇತ್ತು ಈಗ ಯಾರ ಪರವಾಗಿ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಏನಿದು ವಿಚಾರ ಒಂದು ಸ್ವಲ್ಪ ಚರ್ಚೆ ಮಾಡೋಣ ಯಾಕಂದ್ರೆ ಕರ್ನಾಟಕದ ರಾಜ್ಯದಲ್ಲಿ ನಾವು ಇದ್ದುಕೊಂಡು ಇಲ್ಲಿನ ಮತದಾರರಾಗಿ ಯಾವ ಸರ್ಕಾರ ಆಡಳಿತಕ್ಕೆ ಬರಬೇಕು ಏನು ಎತ್ತ ಇದೆಲ್ಲವನ್ನ ಆಯ್ಕೆ ಮಾಡೋದು ನಮ್ಮ ಕೈಯಲ್ಲಿರುವಾಗ ಬಹಳ ಕೂಲಂಕುಷವಾಗಿ ನಾವು ಪರಿಶೀಲನೆ ನಡೆಸಬೇಕಾಗುತ್ತೆ ರಾಜ್ಯದಲ್ಲಿ ಬದಲಾಗಿದ್ಯಾ ವಿಧಾನಸಭಾ ಚುನಾವಣೆಯ ಟ್ರೆಂಡ್ ಯಾಕೆ ಬದಲಾಯಿತು ಬದಲಾಗಿದ್ರೆ ಜನರ ನಾಡಿ ಮಿಡಿತ ಏನು ಈ ಹಲವಾರು ಸರ್ವೆಗಳು ಇದ್ದವಲ್ಲ ABCD ಅಂತ ಹೇಳಿ ಸರ್ವೆಗಳು ಈ ಸರ್ವೆಗಳು ಏನು ಹೇಳ್ತಾವೆ ಸರ್ವೆಗಳ ಭವಿಷ್ಯ ನಿಜವಾಗುತ್ತೋ ಇಲ್ಲ ಹುಸಿಯಾಗುತ್ತೋ ಮತ್ತೆ ಕಮಲ ಅರಳುತ್ತೋ ಅಥವಾ ಕೈ ಹಿಡಿತಾ ಇರೋ ರಾಜ್ಯದ ಜನ ಅನ್ನುವಂತ ಪ್ರಶ್ನೆ ಮತ್ತೆ ಚರ್ಚೆ ಮಾಡುವಂತ ಸಂದರ್ಭ ಇದು ಚುನಾವಣಾ ಸಮೀಕ್ಷೆಗಳಲ್ಲಿ ಟ್ರೆಂಡ್ ಬದಲಾದಂಗೆ ಕಾಣಿಸ್ತಾ ಇದೆ ಆರಂಭದಲ್ಲಿ ಕಾಂಗ್ರೆಸ್ ಪರ ಇದ್ದಂತ ಅಲೆ ಬರ್ತಾ 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 ನಿಧಾನಕ್ಕೆ ಬಿಜೆಪಿ ಪರವಾಗಿ ವಾಲಿದ್ಯಾ ಅನ್ನುವಂತ ಪ್ರಶ್ನೆ ಚರ್ಚೆ ಆಗ್ತಾ ಇದೆ ಕರುನಾಡಲ್ಲೂ ಕೂಡ ನಮೋ ಅಲೆ ವರ್ಕೌಟ್ ಆಗ್ತಾ ಇದ್ಯಾ ಮೋದಿ ಅವರ ಸಾಲು ಸಾಲು ಸಮಾವೇಶಗಳು ರ್ಯಾಲಿಗಳು ರೋಡ್ ಶೋಗಳು ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗಿದೆ ಬಿಜೆಪಿ ಹೊಸ ಮುಖಗಳಿಗೆ ಮಣೆ ಹಾಕಿದೆ ಈ ಸಕ್ಸಸ್ ಗೆ ಕಾರಣನ ಕಾಂಗ್ರೆಸ್ ನಾಯಕರ ವಿವಾದಾತ್ಮಕ ಹೇಳಿಕೆಗಳೇ ಅವರಿಗೆ ಮುಳುವ ಆಗ್ತಾ ಇದ್ಯಾ ಈ ಲೂಸ್ ಸ್ಟಾಕ್ಸ್ ಅಂತ ಹೇಳ್ತೀವಲ್ಲ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಾ ಆಡಳಿತಾರೂಢ ಬಿಜೆಪಿ ಕೇವಲ 15ನೇ ದಿನದಲ್ಲಿ ಮತದಾರರ ಮನಸ್ಸು ಬದಲಾಗಿಬಿಡ್ತಾ ಹಾಗಾದ್ರೆ ಕರ್ನಾಟಕದಲ್ಲಿ ಏನು ಹೇಳ್ತಾ ಇದ್ದಾವೆ ಈ ಚುನಾವಣಾ ಸಮೀಕ್ಷೆಗಳು ಯಾಕೆ ಈ ಟ್ರೆಂಡ್ ಚೇಂಜ್ ಆಗ್ತಿದ್ಯಾ ಅಂತ ಅನ್ನಿಸ್ತಾ ಇದೆ ಈ ಸಮೀಕ್ಷೆಗಳು ಏನು ಹೇಳ್ತಾ ಇದ್ದಾವೆ ಮೊದಲು ಯಾರ ಪರವಾಗಲೇ ಇತ್ತು ಎಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಚರ್ಚೆ ಮಾಡೋದಕ್ಕೆ ಆಸ್ ಯೂಶುವಲ್ ನಮ್ಮ ಜೊತೆಗೆ ಪವರ್ ಟಿವಿ ಮುಖ್ಯಸ್ಥರಾಗಿರುವಂತ ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ ಜೊತೆಗೆ ಇನ್ನು ಅನೇಕ ಜನ ಗೆಸ್ಟ್ ಗಳು ಕೂಡ ಜಾಯಿನ್ ಆಗ್ತಾರೆ ಅವರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ಅದಕ್ಕೂ ಮುನ್ನ ಸರ್ವೆ ಗ್ರಾಫಿಕ್ ಪ್ಲೇಟ್ಸ್ ಇದೆ ಎಬಿಪಿ ಸರ್ವೆ ನಡೆಸಿದ ಏನಾಯ್ತು ಅದರ ಬಗ್ಗೆ ಒಂದು ಸ್ವಲ್ಪ ಗ್ರಾಫಿಕ್ ಪ್ಲೇಟ್ಸ್ ನೋಡ್ಕೊಂಡು ಬಂದ್ಬಿಡೋಣ ಸಿ ಎಬಿಪಿ ಸಮೀಕ್ಷೆ ಮಾರ್ಚ್ 29 ರಲ್ಲಿ ನಡೆದಂತ ಸಮೀಕ್ಷೆ ಬಿಜೆಪಿ ಒಂದು 68 ರಿಂದ 80 ಸ್ಥಾನ ಕಾಂಗ್ರೆಸ್ 115 ರಿಂದ 127 ಸ್ಥಾನ ಜೆಡಿಎಸ್ 23 ರಿಂದ 35 ಸ್ಥಾನ ಇತರ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಯಾರಾದರೂ ನಿಂತ್ಕೊಂಡಿದ್ರೆ ಒಂದು 2 ಸ್ಥಾನ ತೆಗೆದುಕೊಳ್ಳಬಹುದು ಅಂತ ಅಂದಿನ ಸಮೀಕ್ಷೆ ಹೇಳ್ತಾ ಇತ್ತು ಮಾರ್ಚ್ 29 ರಂದು ನಡೆದಂತ ಎಬಿಪಿಯ ಸಮೀಕ್ಷೆ ಇದು ಅಂದ್ರೆ ಈ ಈ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಗೆ ಅಧಿಕಾರ ಅಂತ ಫಲಿತಾಂಶ ಹೇಳ್ತಾ ಇತ್ತು ಆದ್ರೆ ಇವತ್ತಿಗೂ ಇದೆ ಟ್ರೆಂಡ್ ಇದೆಯಾ ಅಬ್ಸಲ್ಯೂಟ್ಲಿ ನೋ ಇವತ್ತಿಗೂ ಕೂಡ ಈ ಟ್ರೆಂಡ್ ಉಳ್ಕೊಂಡಿಲ್ಲ ಇದು ಅಂದಿನ ಟ್ರೆಂಡ್ ಓಕೆ ಇದು ಎಬಿಪಿ ಸರ್ವೆ ಆಯ್ತು ನೆಕ್ಸ್ಟ್ ಲೋಕಪಾಲ್ ಸರ್ವೆಗಳು ಏನು ಹೇಳ್ತು ಆ ಸರ್ವೆ ಮಾರ್ಚ್ 29 ರಂದು ನಡೆದಂತ ಸರ್ವೆ ಬಿಜೆಪಿ 77 ರಿಂದ 83 ಸ್ಥಾನ ತೆಗೆದುಕೊಳ್ಳುತ್ತೆ ಕಾಂಗ್ರೆಸ್ 116 ರಿಂದ 122 ಸ್ಥಾನಕ್ಕೆ ಹೋಗುತ್ತೆ ಜೆಡಿಎಸ್ 21 ರಿಂದ 27 ಸ್ಥಾನದಲ್ಲಿರುತ್ತೆ ಇತರೆ 1 ರಿಂದ 4 ಸ್ಥಾನ ಇದರಲ್ಲೂ ಕೂಡ ಕಾಂಗ್ರೆಸ್ ಗೆ ಅಧಿಕಾರ ಸಿಗುತ್ತೆ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತೆ ಅಂತ ಲೋಕಪಾಲ್ ಸಮೀಕ್ಷೆ ಕೂಡ ಅವತ್ತಿನ ದಿನ ಹೇಳ್ತಾ ಇತ್ತು ಇವತ್ತಿಗೂ ಈ ಸಮೀಕ್ಷೆ ಇದೆ ಹೇಳ್ತಿದ್ಯಾ ಅಂದ್ರೆ ನೋ ಟ್ರೆಂಡ್ ಬದಲಾದಂತೆ ಕಾಣಿಸ್ತಾ ಇದೆ ಇವತ್ತು ಇದನ್ನ ಈ ಸಮೀಕ್ಷೆನೇ ನಿಜ ಆಗುತ್ತೆ ಅಂತ ಅಂದುಕೊಳ್ಳೋದಕ್ಕೆ ಆಗೋದಿಲ್ಲ ಎಸ್ ಮುಂದಿನ ಸರ್ವೆಗೆ ಹೋಗಬೋಣ ಜಿ ನ್ಯೂಸ್ ಸರ್ವೆ ಜಿ ನ್ಯೂಸ್ ಸಮೀಕ್ಷೆಯಲ್ಲಿ ಇದು ಕೂಡ ಮಾರ್ಚ್ 29 ರಂದು ಆಗಿದ್ದು ಬಿಜೆಪಿ 96 ರಿಂದ 106 ಸ್ಥಾನ ಕಾಂಗ್ರೆಸ್ 88 ರಿಂದ 98 ಸ್ಥಾನ ಜೆಡಿಎಸ್ 22 ರಿಂದ 33 ಸ್ಥಾನ ಇತರೆ ಯಾರು ಕೂಡ ಬರೋದಿಲ್ಲ ಫಲಿತಾಂಶ ಅತಂತ್ರ ಅಂತ ಹೇಳಿ ಅಂದ್ರೆ ಮತ್ತೆ ಕೋಯಲೇಷನ್ ಗವರ್ನಮೆಂಟ್ ಗೆ ಹೋಗಬೇಕಾಗಿ ಬರಬಹುದು ಅಂತ ಜಿ ನ್ಯೂಸ್ ಸಮೀಕ್ಷೆ ನಮಗೆ ರಿಸಲ್ಟ್ಸ್ ಕೊಡ್ತು ಆದರೂ ಕೂಡ ಇಲ್ಲಿ ಬಿಜೆಪಿ ಗೆ ಹೈಯೆಸ್ಟ್ ಅಂದ್ರೆ ಸ್ಥಾನಗಳನ್ನು ನೀಡಲಾಗಿದೆ ಜಿ ನ್ಯೂಸ್ ಸಮೀಕ್ಷೆಯಲ್ಲಿ ಸಿ ವೋಟರ್ ಸಮೀಕ್ಷೆ ಏನು ಹೇಳ್ತು ಸಿ ಇದು ಏಪ್ರಿಲ್ 26ನೇ ತಾರೀಕು ಆಗಿರುವಂತ ಸಮೀಕ್ಷೆ ಬಿಜೆಪಿ 79 ರಿಂದ 89 ಸ್ಥಾನ ಕಾಂಗ್ರೆಸ್ 106 ರಿಂದ 116 ಸ್ಥಾನ ಜೆಡಿಎಸ್ 24 ರಿಂದ 34 ಸೀಟ್ ತಗೊಳ್ಳುತ್ತೆ ಅಂಡ್ ಇತರೆ ಅಭ್ಯರ್ಥಿಗಳು ಒಂದು 5 ಜನ ಸ್ಥಾನ ತಗೊಳ್ಳಬಹುದು ಅಂತ ಸಿ ವೋಟರ್ ಸಮೀಕ್ಷೆ ಹೇಳಿತು ಇದರಲ್ಲಿ ಕಾಂಗ್ರೆಸ್ ಗೆ ಬಹುಮತವನ್ನ ನೀಡಲಾಗಿತ್ತು ಸಿ ವೋಟರ್ ಸಮೀಕ್ಷೆ 26ನೇ ತಾರೀಕು ಆದಾಗ ಇವತ್ತು ಕಾಂಗ್ರೆಸ್ ಗೆ ಬಹುಮತ ಸಿಗುತ್ತಾ ಅಂದ್ರೆ ವಿ ಡೋಂಟ್ ನೋ 13ನೇ ತಾರೀಕು ತನಕ ರಿಸಲ್ಟ್ಸ್ ಬರೋ ತನಕ ವೇಟ್ ಮಾಡಲೇಬೇಕು ಓಕೆ ಜನ್ ಕಿ ಬಾತ್ ಈ ಸರ್ವೆ ಏನು ಹೇಳ್ತು ಸಿ ಎರಡು ಸರ್ವೆ ಮಾಡುತ್ತೆ ಜನ್ ಕಿ ಬಾತ್ ಏಪ್ರಿಲ್ 14 ಒಂದು ಮೇ 4ನೇ ತಾರೀಕು ಒಂದು ಎರಡು ಸರ್ವೆ ಮಾಡ್ತಾರೆ ಎರಡು ಸರ್ವೆ ಮಾಡಿದಾಗ ಬಿಜೆಪಿ ಮೊದಲನೇ ಸರ್ವೆನಲ್ಲಿ 98 ರಿಂದ 109 ಸೀಟ್ಸ್ ಎರಡನೇ ಸರ್ವೆ ಮಾಡಿದಾಗ 100 ರಿಂದ 114 ಸ್ಥಾನ ತಗೊಳ್ಳುತ್ತೆ ಬಿಜೆಪಿ ಅಂತ ಹೇಳುತ್ತೆ ಕಾಂಗ್ರೆಸ್ ಮೊದಲನೇ ಸರ್ವೆನಲ್ಲಿ 89 ರಿಂದ 97 ಸೀಟು ಮೊನ್ನೆ ಮೇನಲ್ಲಿ ಮಾಡಿದಂತ ಅಂದ್ರೆ ಈಗ ರೀಸೆಂಟ್ ಆಗಿ ಮಾಡಿದಂತ ಸರ್ವೆನಲ್ಲಿ 86 ರಿಂದ 98 ಸೀಟ್ ತಗೊಳ್ಳುತ್ತೆ ಅಂತ ಹೇಳುತ್ತೆ ಜೆಡಿಎಸ್ ಮೊದಲನೇ ಸರ್ವೆಯಲ್ಲಿ 25 ರಿಂದ 29 ಸ್ಥಾನ ಈಗ ಮೊನ್ನೆ ಮೇ 4ನೇ ತಾರೀಕು ಮಾಡಿದಂತ ಸರ್ವೆಯಲ್ಲಿ
ಅಂದ್ರೆ ಈಗ ಮಾಡಿದಂತ ಸರ್ವೆಯಲ್ಲಿ 20 ರಿಂದ 26 ಸ್ಥಾನ ತಗೆದುಕೊಳ್ಳಬಹುದು ಅಂತ ಈಗಿನ ಆಕ್ಚುಯಲ್ ಟ್ರೆಂಡ್ ಗೊತ್ತಾಗ್ತಾ ಇದೆ. ಸೊ ಏನು ಹೇಳ್ತಾ ಇದ್ದಾವೆ ಈ ಸರ್ವೆಗಳು, ಯಾಕೆ ಈ ಟ್ರೆಂಡ್ ಚೇಂಜ್ ಆಯ್ತು? ಬಿಜೆಪಿ 98 ರಿಂದ 109 ಇದ್ದಿದ್ದು 100 ರಿಂದ 114 ಸ್ಥಾನ ಎಲ್ಲ ಸಮೀಕ್ಷೆಗಳು ಬಿಜೆಪಿಗೆ ಹೈಯೆಸ್ಟ್ ಸ್ಥಾನಗಳನ್ನು ಕೊಡೋದಕ್ಕೆ ಕಾರಣ ಏನು? ಜೀ ನ್ಯೂಸ್ ಎರಡನೇ ಸರ್ವೆ ನಡೆಸುತ್ತೆ, ಅದರಲ್ಲಿ ಬಿಜೆಪಿಗೆ 103 ರಿಂದ 115 ಸ್ಥಾನ, ಕಾಂಗ್ರೆಸ್ಗೆ 79 ರಿಂದ 91 ಸ್ಥಾನ, ಜೆಡಿಎಸ್ 26 ರಿಂದ 36 ಸ್ಥಾನ, ಇತರೆ 1 ರಿಂದ ಒಂದು 3 ಸೀಟ್ ತಗೊಳ್ಳಬಹುದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಅಂತ ರೀಸೆಂಟ್ ಸರ್ವೆನಲ್ಲಿ ಜೀ ನ್ಯೂಸ್ ಸಮೀಕ್ಷೆ ಹೇಳುತ್ತೆ. ಸೋ ನಾವು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ, ಈ ಸಮೀಕ್ಷೆಗಳು ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ, ಈ ಸಮೀಕ್ಷೆಗಳು ಹೇಳುವಂತ ಭವಿಷ್ಯ ನಿಜ ಆಗ್ಬಿಡುತ್ತಾ, ಟ್ರೆಂಡ್ ಚೇಂಜ್ ಆಗ್ತಿದ್ಯಾ ರಾಜ್ಯದಲ್ಲಿ? If it is so, what could be the reason?